ಗೂಗಲ್ ಪೇ ಬಳಸುವವರಿಗೆ ಗುಡ್ ನ್ಯೂಸ್. ಎಟಿಎಂನಿಂದಲೇ ಹಣ ಡ್ರಾ ಮಾಡೋ ಅಗತ್ಯ ಇಲ್ಲ. ಮತ್ತಿನ್ನು ಹೇಗೆ ಮಾಡೋದು ಅಂತೀರಾ? ಅದೇ ವಿಷಯನ ವಿಸ್ತಾರವಾಗಿ ತಿಳಿಸೋಕೆ ಹೊರಟಿದ್ದೀವಿ ಈ ಸ್ಟೋರಿ ನೋಡಿ. ಮೊಬೈಲ್ ಬ್ಯಾಂಕಿಂಗ್ ಅಥವಾ ನೆಟ್ ಬ್ಯಾಂಕಿಂಗ್ ನಂತಹ ಸೇವೆಗಳು ಜಾರಿಗೆ ಬಂದ ನಂತರ ಜನರಿಗೆ ನಾನಾ ರೀತಿಯ ಅನುಕೂಲಗಳಾಗಿವೆ. ಹಿಂದೆಲ್ಲ ಯಾರಿಗಾದ್ರೂ ಹಣವನ್ನ ಡೆಪಾಸಿಟ್ ಮಾಡಬೇಕಿದ್ರೆ ಬ್ಯಾಂಕಿಗೆ ಹೋಗಿ ಉದ್ದನೆಯ ಕ್ಯೂನಲ್ಲಿ ನಿಲ್ಬೇಕಿತ್ತು. ಆದ್ರೆ ಗೂಗಲ್ ಪೇ, ಫೋನ್ ಪೇ ಹಾಗೂ ಪೇಟಿಎಂ ನಂತಹ ಅಪ್ಲಿಕೇಶನ್ಗಳು ಬಂದ ನಂತರ ಕ್ಷಣಾರ್ಧದಲ್ಲಿ ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ಸುಲಭವಾಗಿ ಹಣವನ್ನ ವರ್ಗಾವಣೆ ಮಾಡಬಹುದು. ಜೊತೆಗೆ ಆನ್ಲೈನ್ ಶಾಪಿಂಗ್, ಟ್ರೈನ್ ಟಿಕೆಟ್ ಬುಕ್ಕಿಂಗ್, ಸಿನಿಮಾ ಹೀಗೆ ಹಲವಾರು ಕೆಲಸಗಳಿಗೆ ಬುಕ್ಕಿಂಗ್ ಪ್ರಕ್ರಿಯೆ ಮೊಬೈಲ್ನಲ್ಲಿ ಮಾಡಬಹುದಾಗಿದೆ. ಹೀಗೆ ತಂತ್ರಜ್ಞಾನವು ಆಧುನಿಕಗೊಳ್ಳುತ್ತಾ ಹೋದಂತೆಲ್ಲ ಜನರಿಗೆ ಅನುಕೂಲವಾಗುವಂತಹ ಸಾಕಷ್ಟು ಸೌಲಭ್ಯಗಳು ಜಾರಿಗೆ ಬರುತ್ತಿದ್ದು ಇದೀಗ ಕೇವಲ ಗೂಗಲ್ ಪೇ ಬಳಸಿ ಹಣವನ್ನ ವಿತ್ಡ್ರಾ ಮಾಡಬಹುದು. ಹೌದು, ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮೊಬೈಲ್ನಲ್ಲೂ ಇರುವಂತಹ ಗೂಗಲ್ ಪೇ ಅಪ್ಲಿಕೇಶನ್ ಇಂದ ನಾವು ಎಟಿಎಂನಲ್ಲಿ ಹಣವನ್ನ ವಿತ್ಡ್ರಾ ಮಾಡಬಹುದಾದ ಸೌಲಭ್ಯವಿದೆ. ಗೂಗಲ್ ಪೇಯಿಂದ ಎಟಿಎಂನಲ್ಲಿ ಹಣ ತೆಗೆಯುವುದು ಹೇಗೆ? ಎಟಿಎಂಗಳಿಗೆ ಹಣ ತೆಗೆಯಲು ಹೋದಾಗ ಎಟಿಎಂ ಸ್ಕ್ರೀನ್ ಮೇಲೆ ಕಾಣಿಸುವ ಯುಪಿಐ ಕ್ಯಾಶ್ ವಿತ್ಡ್ರಾವಲ್ ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ತೆಗೆಯಬೇಕಾದ ಹಣದ ಮೊತ್ತವನ್ನ ಕೆಳಗೆ ನೀಡಲಾಗಿರುವ ಬಟನ್ ಮೂಲಕ ನಮೂದಿಸಿ. ಹಣದ ಮೊತ್ತವನ್ನು ಹಾಕಿದ ನಂತರ ಎಟಿಎಂ ಸ್ಕ್ರೀನ್ ಮೇಲೆ ಕ್ಯೂಆರ್ ಕೋಡ್ ಒಂದು ಬರಲಿದೆ. ತಕ್ಷಣ ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಪೇ ಅಪ್ಲಿಕೇಶನ್ ತೆಗೆದು ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಿಮ್ಮ ಗೂಗಲ್ ಪೇಯಲ್ಲಿ 2-3 ಬ್ಯಾಂಕ್ ಅಕೌಂಟ್ಗಳಿದ್ದರೆ ಯಾವ ಬ್ಯಾಂಕ್ನಿಂದ ಹಣವನ್ನು ತೆಗೆಯಬೇಕೆಂಬ ಮಾಹಿತಿಯನ್ನ ದಾಖಲಿಸಿ. ಅನಂತರ ಯುಪಿಐ ಪಿನ್ ಅನ್ನ ನಮೂದಿಸಿ ಎಟಿಎಂನಿಂದ ಹಣ ಪಡೆಯಿರಿ. ಎಟಿಎಂನಿಂದ ಹಣ ತೆಗೆಯಲು ಕಾರ್ಡ್ ಅವಶ್ಯಕತೆ ಇಲ್ಲ. ಹೀಗೆ ಎಟಿಎಂ ಕಾರ್ಡ್ ಉಪಯೋಗಿಸದೆ ಎಟಿಎಂನಲ್ಲಿ ಕೇವಲ ಗೂಗಲ್ ಪೇ ಸಹಾಯದಿಂದ ಹಣವನ್ನ ಪಡೆಯಬಹುದು. ನೀವೇನಾದರೂ ಹಣ ವಿತ್ಡ್ರಾ ಮಾಡಬೇಕೆಂದು ಬಯಸಿ ಎಟಿಎಂ ಕಾರ್ಡ್ ಅನ್ನ ಮನೆಯಲ್ಲೇ ಮರೆತು ಬಂದಿದ್ರೆ ಯಾವುದೇ ಚಿಂತೆ ಇಲ್ಲದೆ ಗೂಗಲ್ ಪೇ ಅಪ್ಲಿಕೇಶನ್ ಉಪಯೋಗಿಸಿಕೊಂಡು ಹಣವನ್ನ ವಿತ್ಡ್ರಾ ಮಾಡಬಹುದಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.